ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ರಂಗೋಲಿಯ ವಿಚಾರವನ್ನು ನಿನ್ನೆ ತಿಳಿಸಿದೆ. ಹಾಗೆ ಇವತ್ತಿನ ದಿನ ಮನೆಯ ವಾಸ್ಕಾಲನ್ನು ಕಾಪಾಡಿಕೊಳ್ಳುವಂಥದ್ದು ಅರಿಶಿನ ಕುಂಕುಮದ ಬಗ್ಗೆ ತಿಳಿಸ್ತೆ. ಏ ನಮಗೇನು ಗೊತ್ತಿಲ್ವ ಅರಿಶಿನ ಕುಂಕುಮ ಹೇಗಿಟ್ಕೋಬೇಕು ಅಂತ, ಮನೆಗೇನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ವಾ? ಸಹಜವಾಗಿ ಎಲ್ಲರಿಗೂ ಈ ಪ್ರಶ್ನೆ ಇರುತ್ತೆ. ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಏನು ಅಂತಂದರೆ ಮನೆ ಬಾಗಿಲು ವಾಸ್ಕಾಲು ಅನ್ನೋದು ವಾಸ್ತು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಸಾಕಷ್ಟು ಜನ ಬರ್ತಾರೆ, ನಮ್ಮ ಮನೆಯ ವಾಸ್ತು ಸರಿ ಇದೆಯಾ ನೋಡಿ ಗುರುಗಳೇ ಅಂತ. ನಾನು ವಾಸ್ತುಶಾಸ್ತ್ರಜ್ಞ ಅಲ್ಲಮ್ಮ, ನಂಗೆ ವಾಸ್ತು ನೋಡೋಕ್ಕೆ ಬರಲ್ಲ, ನಿಮ್ಮ ಮನಸ್ಸಿನ ವಾಸ್ತುನ ಸರಿಯಾಗಿ ಇಟ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ. ಏನು ಮಾಡಬೇಕು ಅಂತಂದರೆ, ಸಾಕಷ್ಟು ಜನಗಳ ಮನೆಯಲ್ಲಿ ಅರಿಶಿನದ ಕುಂಕುಮದ ತಟ್ಟೆನೇ ಇರೋದಿಲ್ಲ. ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿರ್ತೀರಿ, ಕುಂಕುಮನ ಶೋಕೇಸಲ್ಲಿ ಇಟ್ಟಿರ್ತೀರಿ. ಯಾರಾದರೂ ಬಂದರೆ ಕುಂಕುಮ ಅದು ಕೇಳಿದ್ರೆ ಕುಂಕುಮ ಕೊಡಿ ಅಂತಂದರೆ ಆ ಪ್ಲಾಸ್ಟಿಕ್ ಡಬ್ಬಿ ತೆಗೆದು ಕುಂಕುಮ ಕೊಡ್ತೀರಿ. ಅದರಲ್ಲಿ ಬಳದಿಂಗೆ ಇಟ್ಕೋಬೇಕು, ಎಲ್ಲ ಧೂಳು ತುಂಬ್ಕೊಂಬಿಟ್ಟಿರುತ್ತೋ ಇನ್ನೇನೋ ಆಗ್ಬಿಟ್ಟಿರುತ್ತೆ ಅಂಥ ಒಂದು ವ್ಯವಸ್ಥೆಗಳಿರುತ್ತೆ. ಇನ್ನು ಕೆಲವರು ಅರಿಶಿನ ಕುಂಕುಮ ಮಾತ್ರ ಎರಡು ವಿಳ್ಯದೆಲೆ ಥರ ಬರೋವಂತಹ ಒಂದು ವೈಟ್ ಮೆಟಲ್ ಇದರಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನೇ ದೇವ್ರಿಗೂ ಉಪಯೋಗಿಸ್ತೀರಿ, ಅದನ್ನೇ ಬಾಗಿಲಿಗೂ ಹಚ್ತೀರಿ, ಅದನ್ನೇ ಬಂದವ್ರಿಗೂ ಕೊಡ್ತೀರಿ. ಏನಾಗುತ್ತೆ ಅಂತಂದರೆ ಸಮಸ್ಯೆ ಪ್ರಾರಂಭ ಆಗದೆ ಇಲ್ಲಿಂದ. ಯಾರು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಅವರು ನಮ್ಮನ್ನು ನೋಡಿ ಆಶೀರ್ವಾದ ಮಾಡೋವಂಥವ್ರು ಇರಬಹುದು, ಅಥವಾ ನಮ್ಮನ್ನು ನೋಡಿ ಬೇರೆ ರೀತಿ ಯೋಚನೆ ಮಾಡ್ಕೊಳ್ಳೋರು ಇರಬಹುದು, ನಮಗೆ ದೃಷ್ಟಿ ಹಾಕೋರು ಇರಬಹುದು. ಯಾರು ಎಲ್ಲರೂ ನಮಗೆ ಸ್ನೇಹಿತರೇ ಬರ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗೋದು ಇಲ್ಲ. ಹೊಸಬ್ರು ಬರ್ತಾರೆ, ಹಳಬ್ರು ಬರ್ತಾರೆ ಮನೆ ಅಂದಮೇಲೆ. ಈ ರೀತಿ ಇರೋವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ವಾಸ್ಕಾಲ್ ಬಗ್ಗೆ ತಗೊಳ್ಳೋಣ. ವಾಸ್ಕಾಲಿಗೆ ನಾವು ಅರಿಶಿನ ಕುಂಕುಮ ಹಚ್ಚೋ ಅಭ್ಯಾಸನೇ ಮರೆತೋಗಿದ್ದೀವಿ. ರೆಡ್ ಪೇಂಟು ಎಲ್ಲೋ ಪೇಂಟ್ ಇಟ್ಬಿಡ್ತೀವಿ ಅಷ್ಟೇ, ಆ ವಾಸ್ಕಾಲನ್ನ ತಿರ್ಗಾ ನೋಡೋದೇ ಇಲ್ಲ. ಯಾವಾಗ ನೋಡ್ತೀವಿ ಅಂತಂದರೆ ಈ ಆಯುಧ ಪೂಜೆ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲಿ ಇದನ್ನು ಮಾಡ್ತೀರಿ, ಬಾಗಿಲು ಪೂಜೆ ಅಂತ ಹೇಳಿ ಮಾಡ್ತೀರಿ. ಇಲ್ಲದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ತೀರಿ. ಬೇರೆ ಅಂತೆ ಆ ವಾಸ್ಕಾಲ್ ಕಡೆ ಗಮನವೇ ಕೊಡೋದಿಲ್ಲ. ಏನು ಮಾಡಬೇಕಪ್ಪ ಅಂತಂದರೆ, ವಾಸ್ಕಾಲಿಗೆ ಅರಿಶಿನವನ್ನು ಹಚ್ಚೋದಕ್ಕೆ ಮುಂಚೆ ಮೇಲ್ಗಡೆ ಅರಿಶಿನದ ನೀರಿನಿಂದ ತೊಳಿಬೇಕು. ಅದಾದ ನಂತರ ಒಂದು ಎರಡು ಯು ಶೇಪಲ್ಲಿ ಅರಿಶಿನವನ್ನು ಹಚ್ಚಬೇಕು. ಆ ಅರಿಶಿನವನ್ನು ಯು ಶೇಪಲ್ಲಿ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ಮಾಡ್ತಾಳೆ. ನಾವೇನು ಮಾಡ್ತೀವಿ, ಬರೀ ಈ ಕಡೆ ಅರಿಶಿನ, ಎರಡು ಕಡೆ ಅರಿಶಿನ, ಮಧ್ಯದಲ್ಲಿ ಕುಂಕುಮ ಇಟ್ಬಿಡ್ತೀವಿ, ಹೊರಟೋಗ್ತೀವಿ. ಸೋರಿಕೆ ಆಗ್ತಾ ಇರುತ್ತೆ, ನನಗೆ ಎಷ್ಟೇ ದುಡ್ಡು ಬಂದರೂ ಕೈಯಲ್ಲಿ ನಿಲ್ತಾ ಇಲ್ಲ ಸ್ವಾಮಿ. ಎಲ್ಲಿದೆ ಅಡೆತಡೆ? ಅಡೆತಡೆನೇ ಇಲ್ಲ. ಮಧ್ಯ ಅಡ್ಡ ಗೆರೆ ಹಾಕಿದಾಗ ಒಂದು ಪಾತ್ರೆ ರೀತಿಯಲ್ಲಾಗುತ್ತೆ. ಮೇಲ್ಗಡೆ ಕುಂಕುಮ ಚಂದ್ರವನ್ನು ಇಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನು ನಾವು ಯಾರು ಮಾಡಿದ್ದೀವಿ ಅಂತ ನೀವೇ ಪ್ರಶ್ನೆ ಮಾಡಿ. ಹಾಗೆ ಮನೆಯಲ್ಲಿ ಬಾಗಿಲಿಗೆ ಉಪಯೋಗಿಸುವಂತಹ ಅರಿಶಿನ ಕುಂಕುಮವನ್ನು ತಂದು ದೇವರಿಗೆ ಪೂಜೆ ಮಾಡ್ತೀವಿ. ನಾವು ದಾಟ್ತಾ ಇರ್ತೀವಿ, ಆ ವಾಸ್ಕಾಲನ್ನ ದಾಟ್ತಾ ಇರ್ತೀವಿ, ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿರೋ ಕೈಯಲ್ಲಿ ಮತ್ತೆ ಈ ಅರಿಶಿನ ಕುಂಕುಮವನ್ನು ಮುಟ್ತಾ ಇರ್ತೀವಿ. ಹಾಗೆ ಮನೆಗೆ ಪ್ರವೇಶ ದ್ವಾರಕ್ಕೆ ಬರೋವಂತಹ ಪಾಸಿಟಿವ್ ನೆಗೆಟಿವ್ ಎಲ್ಲವೂ ಕೂಡ ಆ ಮನೆ ವಾಸ್ಕಾಲಿಗೆ ಬರ್ತಾ ಇರುತ್ತೆ. ಅದನ್ನೇ ತೊಗೊಂಡು ಹೋಗಿ ದೇವರಿಗೆ ಪೂಜೆ ಮಾಡ್ತೀವಿ. ಏನಾಯಿತು, ನಾವಾಗ ನಾವೇ ನೆಗೆಟಿವ್ನ ಮನೆ ಒಳಗಡೆ ಕರ್ಕೊಂಡಂಗೆ ಆಯಿತು. ಆಚೆ ಕಡೆ ನಿಂತಿರುತ್ತೆ ನೆಗೆಟಿವ್, ನಾವು ಒಳಗಡೆ ಕರ್ಕೊಂಬಂದ ಹಾಗೆ ಆಗತ್ತೆ. ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ, ದೇವರ ಪೂಜೆ ಮಾಡೋದಕ್ಕೆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ. ಅದು ತಾಮ್ರದ್ದೋ ಹಿತ್ತಾಳಿದೋ ಬೆಳ್ಳಿದೋ ನಿಮ್ಮ ಅನುಕೂಲ. ಅರಿಶಿನ ಕುಂಕುಮ ಚಂದ್ರ ಅಡಿಕೆ ಮಂತ್ರಾಕ್ಷತೆ, ಇದು ಪಂಚವಾಳ ಅಂತ ಹೇಳಿ ಕರೀತಾರೆ. ಇದು ಭಗವಂತನ ಸಾನ್ನಿಧ್ಯದಲ್ಲಿ ಇರಬೇಡಿ. ಅದು ಹಿತ್ತಾಳಿದೋ ತಾಮ್ರದ್ದೋ ನಿಮ್ಮ ಶಕ್ತಿ, ಅದು ಭಗವಂತ ದೇವರ ಕಟ್ಟೆಯಲ್ಲಿ ಮಾತ್ರ ಅದಿರಬೇಕು, ಬಿಟ್ಟು ಅದರಿಂದ ಆಚೆಗೆ ಬರಬಾರ್ದು. ಆಚೆ ಕಡೆ ಬರೋವಂತಹ ಮುತ್ತೈದೆಯರಿಗೆ ಕೊಡೋದಕ್ಕಾಗಿ ಅರಿಶಿನ ಕುಂಕುಮ ಚಂದ್ರ ಮತ್ತು ಅಡಿಕೆ ಈ ನಾಲ್ಕನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ಬೇಕಾದರೂ ಇಟ್ಕೊಳ್ಳಿ, ಅದಕ್ಕೆ ಎಕ್ಸಂಪ್ಟೆಡ್. ಅದನ್ನು ಮನೆಯಲ್ಲಿ ಶೋಕೇಸಲ್ಲೋ
ಅಥವಾ ಮನೆಯಲ್ಲಿ ಯಾವುದಾದ್ರು ದೇವರ ಫೋಟೋ ಇದ್ದರೆ ಅದರ ಮುಂದೆನೋ ಇಟ್ಟಿರಿ. ಇದು ಬಂದವರಿಗೆ ಕೊಡೋದಕ್ಕೆ. ಇನ್ನು ಮನೆ ಬಾಗಿಲಿಗೆ ಉಪಯೋಗಿಸುವಂತಹ ಅರಿಶಿನ ಕುಂಕುಮವನ್ನು ಒಂದು ಡಬ್ಬಿ ರೆಡಿ ಮಾಡ್ಕೊಳ್ಳಿ. ಆ ಡಬ್ಬಿಯಲ್ಲಿ ಏನೇನು ಇರಬೇಕಪ್ಪ ಅಂತಂದರೆ ಅರಿಶಿನ, ಕುಂಕುಮ, ಚಂದ್ರ, ನಾನು ಹೇಳ್ಕೊಟ್ಟಿದ್ದೀನಿ, ಬಿಳಿ ಸಾಸಿವೆ ಬಹಳ ಮುಖ್ಯವಾಗಿ, ಹಾಗೆ ನಾಮದ ಉಂಡೆಗಳು ಬರುತ್ತೆ. ನಾಮದ ಉಂಡೆ ಯಾಕೆ ಬೇಕು ಅಂತಂದರೆ ಯಾವಾಗಲೂ ನೀವು ಬೆಳಗ್ಗೆ ಎದ್ದ ತಕ್ಷಣ ಗಂಧ ತೇಯಕ್ಕಾಗೋದಿಲ್ಲ. ಸ್ನಾನ ಮಾಡೋ ಮುಂಚೆ ಮನೆ ಬಾಗಿಲು ಸಾರಿಸುವಂತಹ ಪದ್ಧತಿ ಸುಮಾರು ಜನ ಇಟ್ಕೊಂಡಿರ್ತೀರಿ. ಬಾಗಿಲು ಸಾರಿಸಿದ್ದಾದ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅರಿಶಿನ ಕುಂಕುಮವನ್ನು ಇಡೋವಾಗ ಈ ನಾಮದ ಉಂಡೆ, ಏನು ಬಿಳಿ ಕಲರ್ ನಾಮ ಬರುತ್ತೆ, ಆ ನಾಮದ ಉಂಡೆಯನ್ನು ನೀರಲ್ಲಿ ಹಾಕಿಟ್ಟಿದ್ರೆ, ಮುಂಚೆ ಹಸಿ ಉಂಡೆ ಅಂತಲೇ ಬರ್ತಾಯಿತ್ತು, ಅದರಲ್ಲೇ ರಂಗೋಲಿಗಳನ್ನು ಹಾಕ್ತಾಯಿದ್ರು, ಅಂತಹ ನಾಮದ ಉಂಡೆಯನ್ನು ಇಟ್ಕೊಂಡು ಫಸ್ಟು ಆ ನಾಮದ ಉಂಡೆಯನ್ನು ವಾಸ್ಕಾಲಿಗಿಟ್ಟು ನಾಮದ ಬಿಳಿಯ ಒಂದು ಗಂಧ ಅಂತಲೇ ಹೇಳ್ಬೋದು ಅದನ್ನು, ಅದನ್ನು ಇಟ್ಟು ಅದರ ಮೇಲೆ ಅರಿಶಿನ, ಕುಂಕುಮ ಮತ್ತು ಚಂದ್ರವನ್ನು ಇಟ್ಟಾಗ ಬಿಳಿ ಸರಸ್ವತೀ ದೇವಿಯ ಸಂಕೇತ, ಅರಿಶಿನ ದುರ್ಗಾದೇವಿಯ ಸಂಕೇತ, ಕುಂಕುಮ ಲಕ್ಷ್ಮಿಯ ಸಂಕೇತ, ಹಾಗೆ ಚಂದ್ರ ಚಂದ್ರನ ಸಂಕೇತ. ಈ ನಾಲ್ಕು ಕೂಡ ನಮಗೆ ಬಂದಾಗ ಶಿವ ಪಾರ್ವತಿಯರು, ಲಕ್ಷ್ಮೀ ನಾರಾಯಣರು ಮತ್ತು ಬ್ರಹ್ಮ ಸರಸ್ವತಿಯರು ನಮ್ಮ ಮನೆ ವಾಸ್ಕಾಲಿಗೆ ಪ್ರವೇಶವನ್ನು ಮಾಡ್ತಾರೆ. ಎಷ್ಟೋ ಜನದ ಮನೆಯಲ್ಲಿ ನಾನು ನೋಡ್ತೀನಿ ಅರಿಶಿನ ಕುಂಕುಮ ಧೂಳು ತುಂಬಿಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ ಆ ತಟ್ಟೆ, ಅದನ್ನು ತೊಳೆಯೋದು ಇಲ್ಲ ಒರೆಸೋದು ಇಲ್ಲ. ಯಾವಾಗಲೋ ಯಾರೋ ಬಂದಾಗ ಏನು, ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿರ್ತೀವಿ, ನಮ್ಗೇನು ಗೊತ್ತು ಸ್ವಾಮಿ, ಬಂದವ್ರಿಗೆ ಒಂದು ಲೋಟ ನೀರು ಕೊಡಲ್ಲ, ಅರಿಶಿನ ಕುಂಕುಮನೂ ಕೊಡಲ್ಲ, ಬಾಗಿಲು ಹೀಗೆ ತೆಗೆಯೋದು, ಹೌದಾ, ಅವರಿಲ್ಲ ಅನ್ನೋದು ಬಾಗಿಲು ಹಾಕೋದು ಹೋಗೋದು. ಯಾಕಂದರೆ ಇವತ್ತಿನ ಜೀವನ ಆ ರೀತಿ ಆಗಿದೆ, ಯಾರು ಬರ್ತಾರೋ, ಯಾರು ಏನು ಮಾಡ್ತಾರೋ ಅನ್ನೋ ಭಯ. ಆದರೆ ಬಂದವ್ರಿಗೆ ಯಾರು ಬರ್ತಾರೆ, ನಮ್ಮನ್ನು ಹುಡುಕೊಂಡು ಯಾರು ಬರ್ತಾರೋ ಅಥವಾ ನಮ್ಮ ನೆಂಟರಿಷ್ಟರು ಯಾರು ಬರ್ತಾರೋ, ಬಂದ ತಕ್ಷಣ ಅವರಿಗೆ ನೀರನ್ನು ಕೊಡೋದು, ಹೋಗೋವಾಗ ಅವರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡೋದ್ರಿಂದ ಮನೆಯಲ್ಲಿರುವಂತಹ ಸ್ತ್ರೀ ಶಾಪಗಳು ದೂರವಾಗ್ತಾ ಹೋಗುತ್ತೆ. ಹಾಗೆ ಈ ರೀತಿ ಮೂರು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರಿಂದ ದೇವರ ಕೋಣೆಯಲ್ಲಿರೋದು ದೇವರಿಗೆ ಮೀಸಲಾಗಿರುತ್ತೆ, ಅತಿಥಿ ಸೇವೆಗೆ ಮೀಸಲಾಗಿರೋದು ಅತಿಥಿ ಸೇವೆಗೆ ಮೀಸಲಾಗಿರುತ್ತೆ, ಹಾಗೆ ನಮ್ಮ ಮನೆಯ ಅಲಂಕಾರಕ್ಕೆ ಮೀಸಲಾಗಿರೋದು ನಮ್ಮ ಮನೆಯ ಅಲಂಕಾರಕ್ಕೆ ಸೇರಿರುತ್ತೆ. ಇದಿಷ್ಟು ಆದಮೇಲೆ ಬಿಳಿ ಸಾಸಿವೆ ನೀರು ಹಾಕೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಮಾಡಿ ಹೀಗೂ ನಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ, ಪೂಜೆ ಮಾಡ್ತೀನಿ, ಸೂರ್ಯೋದಯ ಕೇಳ್ತೀನಿ, ದೀಪ ಹಚ್ತಾ ಇದ್ದೀನಿ, ಹೀಗೂ ನಮ್ಮ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ದತ್ತನ ಬಳಿ ಬಂದು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥಸ್ನಾನ ಮಾಡಿಸ್ಕೊಳ್ಳಿ. ದತ್ತನ ಭಸ್ಮ ಪ್ರಸಾದವನ್ನು ನಿಮಗೆ ಕೊಡ್ತೀನಿ, ಅದನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆ ಮಂತ್ರಾಕ್ಷತೆಯನ್ನು ಕೊಡ್ತೀನಿ, ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಂತೆ ಮಾಡಿ ನಿಮ್ಮ ಮನೆಯನ್ನು ಮಂಗಳಕರವಾಗಿಟ್ಕೊಳ್ಳಿ. ಮನೆಯೇ ಮಂತ್ರಾಲಯ ಅನ್ನೋ ವಾಕ್ಯವನ್ನು ಮನೆ ದೇವಾಲಯವಾಗಿರುವಂತೆ ಮಾಡಿಕೊಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.